ಈ ಆವಣಿ ಜಾತ್ರೆ ಮುಖಾಂತರ ಎಲ್ಲರಿಗೂ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಸೀತಾಮಾತೆ ದೇವಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಎಲ್ಲರನ್ನು ಕಾಪಾಡಬೇಕು ಅಂತ ಮನೆ ಮನೆ ಕೋರ್ಕೊಂತ ಇದ್ದೀವಿ. ಯಾಕೆ ಅಂದರೆ ಈ ಒಂದು ಕಾರ್ಯ ನಮ್ಮ ತಾತ ಕಾಲದಿಂದ ಪರಂಪರೆ ನಮ್ಮ ತಾತ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದ್ದರಿಂದ ನಮ್ಮ ತಾತರು ಹೋದ್ಮೇಲೆ ನಮ್ಮ ತಂದೆಯವರು ಹೋದ್ಮೇಲೆ ನಾವು ಅದೇ ರೀತಿ ಆ ಒಂದು ಕಸಬನ್ನು ಹೇಳ್ಕೊಂಡು ಬರ್ತಾ ಇದ್ದೀವಿ. ಆದ್ದರಿಂದ ಈ ಒಂದು ಜಾತ್ರೆಗೆ 11 ಜೊತೆ ಎತ್ತುಗಳನ್ನು ಹಾಕಿದ್ವಿ. 11 ಜೊತೆಯಲ್ಲಿ 370,000 1.5 ಜೊತೆ 2.5 ಜೊತೆ ಮಿಕ್ಕದೆಲ್ಲ ಜೊತೆಗಳು ಬಿಸ್ನೆಸ್ಗೆ ಹಾಕಿದ್ವಿ. 1 ಲಕ್ಷದಿಂದ 1.5 ಲಕ್ಷದ ಒಳಗಡೆ ಆ ಬಿಸ್ನೆಸ್ ಮಾಡುವಾಗ ನಾವು ಬಿಸ್ನೆಸ್ ಮಾಡೋದು ಅನ್ನೋಲ್ಲ, ಹಳ್ಳಿ ಕಾರನ್ನ ಉಳಿಸ್ಬೇಕು ಅಂತ. ಆ ಒಂದು ನಿಟ್ಟಿನಲ್ಲಿ ಯಾಕೆ ಅದನ್ನು ಹಂಗೆ ಮಾಡ್ತಾ ಇದ್ದೀವಿ ಅಂದರೆ ಒಡ್ತೂರು ಸಂತೋಷನ ಜೊತೆಯಲ್ಲೂ 4-5 ವರ್ಷದಿಂದ ಮಾಡ್ತಾ ಇದ್ದೀನಿ ನಾನು ಮೆರವಣಿಗೆ. ಸಪ್ಲಮ್ಮ ಜಾತ್ರೆಯಲ್ಲಿ ಮಾಡಿದ್ದೀವಿ, ಘಾಟಿಯಲ್ಲಿ ಮಾಡಿದ್ದೀವಿ, ಆವಣಿಯಲ್ಲಿ ಮಾಡ್ತಾ ಇದ್ದೀವಿ. ಈ ಒಂದು ಜಾತ್ರೆ ಮುಖಾಂತರ ಏತಕ್ಕೆ ಮಾಡ್ತೀವಿ ಅಂದರೆ ನಾವೊಬ್ಬರೇ ಮಾಡೋದಲ್ಲ, ಎಲ್ಲರೂ ಮಾಡಬೇಕಿಂತ ಒಂದು ಕಾರ್ಯ. ಯಾಕೆ ಮಾಡಬೇಕು ಅಂದರೆ ಎಲ್ಲರೂ ಗೊತ್ತಾದಂಗೆ ಮಾಡಿದ್ರೆ, ಈ ಒಂದು ಕಾರ್ಯ ಮಾಡಿದ್ರೆ ಎಲ್ಲರಿಗೂ ಗೊತ್ತಾದ್ರೆ ನಾವು ಮಾಡಬೇಕು ಅನ್ನೋ ಒಂದು ಹುಮ್ಮಸ್ ಬರುತ್ತೆ. ಆದ್ದರಿಂದ ಅವನ್ನು ಉಳಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪರಂಪರೆಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವಾಗ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜೇಂದ್ರ ಗೌಡಣ್ಣ, ನಾಗರಾಜ ರೆಡ್ಡಿ, ಗೊಜ್ಜನಹಳ್ಳಿ ಮಂಜಣ್ಣ, ಆವಣಿ ನವೀನಣ್ಣ, ಆವಣಿ ರವಣ್ಣ, MA ತಸ್ತೂರಿ ಎಲ್ಲರೂ ಭಾಗವಹಿಸಿದ್ರು. ಆವಣಿ ಶ್ರೀನಾಥ ಅಣ್ಣ ಬಂದಿದ್ದಲ್ಲ ಸುನೀಲ್, ಆವಣಿ ಸುನೀಲ್ ಅಣ್ಣ ಎಲ್ಲರೂ ಬಂದು ಭಾಗವಹಿಸಿ MA ನಾಥ ಪಂಚಾಯಿತಿ ಅಧ್ಯಕ್ಷರಾದ ಹನುಮಪ್ಪ, ಸುಮಿತ್ರಮ್ಮ ಬಂದಿದ್ರು. ನಮ್ಮ MA ನಾಥ ಪಂಚಾಯಿತಿ ಮೆಂಬರ್ಸ್ ಎಲ್ಲ ಬಂದು ಸಹಕಾರ ಕೊಟ್ಟು ಈ ಹಳ್ಳಿಕಾರನ ಉಳಿಸಿ ಅಂತ ಬೆಂಬಲ ಕೊಟ್ಟು ಹೋಗಿದ್ದಾರೆ. ಈ ಆವಣಿ ಜಾತ್ರೆಯಲ್ಲಿ ಅಲ್ಲ, ಈ ನಮ್ಮ ಕರ್ನಾಟಕದಲ್ಲೇ ಹಳ್ಳಿಕಾರನ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಈ ನಿಟ್ಟಿನಲ್ಲಿ ಹೇಳ್ತಾ ಸೀತಾಮಾತೆಗೆ ನಮಸ್ಕಾರ ಹೇಳ್ತಾ ಈ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಂದಾರ ಮಂದಿರ ಮಂದಿರ ಮಂದಿರ
ಮಂಡಾರ ಮನ್ನಾ ಪದೇ ರಾಮ ಮನ್ನಾ ಸುಲಕ ಜಯ 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 ಜ